ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ. ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ. ಪಿತಾಜಿ, ದೇಶಕ್ಕೆ ತುಂಬಾ ಬೇಕಾಗಿದ್ದವ್ರು ಸಂವಿಧಾನನ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು, ಇವತ್ತು ಹೋಗ್ಬಿಟ್ರು ಪಿತಾಜಿ, ಹೋಗ್ಬಿಟ್ರು. ಇಲ್ಲ ನೋಡೋ, ಅಯ್ಯೋ ದೇವ್ರೇ, ಯಾವಾಗಲ್ಲ ಹಿಂಗಾಗಿದ್ದು. ಮೊನ್ನೆ ಅದ ಚೇಂಜ್ ಮಾಡ್ತೀನಿ, ಇದು ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾ ಇತ್ತು ಪಿತಾಜಿ. ಅದು ಚೆನ್ನಾಗಿ ಐತೆ, ನನ್ನ ಫ್ರೆಂಡ್ಸು ಅದು ಆಡಿರೋ ಮಾತಿಗೆ ಅದನ್ನ ಸಾಯಿಸಿದ್ದಾರೆ. ಸ್ವಲ್ಪ ಇರು, ನನ್ನ ಫ್ರೆಂಡು ಏನೋ ಹೇಳ್ತಿದೆ, ಕೇಳೋಣ. ಲೋ ಬ್ರದರು, ಏನಿದು, ಏನ್ ಮಾಡ್ತಿದ್ದೀರಾ ನೀವು, ಸ್ವಲ್ಪ ಹೇಳೋ. ಓ ಇದು ಮ್ಯಾಟ್ರು, ಲೇಟ್ ಎನಿಸು. ಅದು ಸಾರಿ ಕೇಳ್ತೊಕಂಡ್ಲ, ಆದ್ರೂ ಆಡಿರೋ ಮಾತನ್ನ ಮರೆಯಕ್ಕಾಗ್ತಿಲ್ಲ, ಅದಕ್ಕೆ ಹಿಂಗ್ ಮಾಡ್ತಾ ಇದಾರೆ. ಬಿಡಲ ಇದ, ಬೇರೆ ಸುದ್ದಿ ಏನೈತೆ ಹೇಳಲ್ಲ. ಹೌದು ಸ್ವಾಮಿ. ಪಿತಾಜಿ, ದೇಶಕ್ಕೆ ತುಂಬಾ ಬೇಕಾಗಿದ್ದವ್ರು ನನ್ನ ಚೇಂಜ್ ಮಾಡ್ತೀನಿ. ಲೈಟ್ ಎನಿಸು, ದುಡ್ಡು ಕಾಸಿನ ವಿಚಾರಕ್ಕೆ ಹೆಣ್ಮಕ್ಳು ರೋಡಿಗೆ ಬಂದು ಒಡೆದಾಡೋಂಗಾಯ್ತಲ್ಲ, ಏನ್ ಕಾಲ ಬಂತಲ್ಲ ಟೆನ್ನಿಸು. ಪಿತಾಜಿ, ದುಡ್ಡು ಅಂದ್ರೆ ಹಂಗೇನೆ ಪಿತಾಜಿ, ಯಾರ್ಯಾರನ್ನೋ ಏನೇನೋ ಮಾಡಿಸತ್ತೆ. ನಿಜ ಕಣ್ಲ, ದುಡ್ಡಿಂದ ದುಡ್ಡಿಗಾಗಿ ದುಡ್ಡಿಗೋಸ್ಕರ ಇನ್ನೂ ಏನೇನ್ ನಡೆಯುತ್ತೋ ಗೊತ್ತಿಲ್ಲ. ಲೈಟ್ ಎನಿಸೋ, ನಡಿಲ, ಹೊಸ ವರ್ಷ ಬರ್ತೈತೆ. ಬಹಳ ಖುಷಿಯಾಗಿ ನಡೆದಿರೋ ಕೆಟ್ಟದನ್ನೆಲ್ಲ ಮರೆತು ನೆಮ್ಮದಿಯಾಗಿ ಹೊಸ ವರ್ಷನ ವೆಲ್ಕಮ್ ಮಾಡ್ಕೊಳ್ಳೋಣ. ಬಾರ್ಲ, ಊರ್ವರೆಗೆ ಎಲ್ಲ ರೆಡಿಯಾಗೈತೆ ತಾನೇ. ನಡಿಲ, ಇವಾಗ ಎತ್ತಲ್ಲ ನಿನ್ ಗಾಡಿನ. ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ.